ಮಹಾರಾಷ್ಟ್ರದಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಏನು ಮಾಡಿದ್ದಾರೆ ಅಂದರೆ ಡಿಗ್ರಿ ಸ್ಟೂಡೆಂಟ್ಸ್ನ ಪ್ರಮೋಟ್ ಮಾಡಿದ್ದಾರೆ, ಬರೀ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ನಡೆಸೋದಾಗಿ ಹೇಳಿದ್ದಾರೆ. ಕರ್ನಾಟಕದಲ್ಲೂ ಕೂಡ ನಮಗೆ ಎಕ್ಸಾಮ್ ಕ್ಯಾನ್ಸಲ್ ಆಗಬೇಕು ಅಂದರೆ ಡಿಗ್ರಿದು ಆನ್ಲೈನ್ ಕ್ಲಾಸಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗ್ತಾರೆ. ನೀವು ಏನು ಮಾಡಬೇಕು ಅಂದರೆ, ನಾನು ಇಲ್ಲಿ ಅಶ್ವಥ್ ನಾರಾಯಣ್ ಅವ್ರದ್ದು ಫೇಸ್ಬುಕ್ ಮತ್ತು ಟ್ವಿಟರ್ ಐ ಡಿ ಕೊಟ್ಟಿದ್ದೀನಿ, ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಬಿಟ್ಟಿದ್ದೀನಿ. ಅಲ್ಲಿ ಸೆಂಡ್ ಮೆಸೇಜ್ ಅಂತ ಆಪ್ಷನ್ ಕಾಣಿಸುತ್ತೆ, ಅಲ್ಲಿ ನೀವು ಮೆಸೇಜನ್ನು ಕಳಿಸ್ಬೇಕಾಗುತ್ತೆ. ಏನು ಮೆಸೇಜ್ ಕಳಿಸ್ಬೇಕಾಗುತ್ತೆ ಅಂದರೆ, ಇಲ್ಲಿ ಕಾಣಿಸಿದೆ ನೋಡಿ ಟೆಕ್ಸ್ಟ್, ಸಬ್ಜೆಕ್ಟ್ನ ಇದನ್ನೇ ಯೂಸ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬೇಕು ಅಂದರೆ ನೀವು ಮಾಡಿಫಿಕೇಶನ್ ಮಾಡ್ಕೋಬೋದು ಕೆಳಗಡೆ, ಅದನ್ನ ಅಲ್ಲಿ ನೀವು ಅವ್ರ ಐ ಡಿಗೆ ಕಳಿಸ್ಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಥವಾ ಟ್ವಿಟರಲ್ಲಿ ಸೆಂಡ್ ಮೆಸೇಜ್ ಆಪ್ಷನ್ ಕಾಣುತ್ತಲ್ಲ, ಅಲ್ಲಿ ನೀವು ಟ್ವಿಟರ್ ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಈ ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡಿ, ಪ್ರಮೋಟ್ ದ ಡಿಗ್ರಿ ಸ್ಟೂಡೆಂಟ್ ಆಟ್ ಡಾಕ್ಟರ್ ಅಶ್ವಥ್ ನಾರಾಯಣ ಅಂತ, ಹಾಗೆ ನೀವು ಇದನ್ನ ಸೆಂಡ್ ಮಾಡಿ. ಸೆಂಡ್ ಮಾಡಿದ್ರೆ ನಮಗೆ ಇದು ಮಾಡೋದು, ಇಲ್ಲಿ ಅಶ್ವಥ್ ನಾರಾಯಣ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಅಡ್ರೆಸ್, ಟ್ವಿಟರ್, ಪ್ರತಿಯೊಂದು ಕೊಟ್ಟಿದ್ದೀನಿ. ನೀವು ಯಾವ ಯೂನಿವರ್ಸಿಟಿ ಆಗಿದ್ದರೆ ನೀವು ಇಲ್ಲಿ ಎಕ್ಸಾಂಪಲ್ಗೆ VTU ಯೂನಿವರ್ಸಿಟಿ ಅವ್ರದ್ದು ನಂಬರ್ ಕೊಟ್ಟಿದ್ದೀನಿ, ವೈಸ್ ಚಾನ್ಸಲರ್ದು ನಂಬರ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅವ್ರದ್ದು ಇಮೇಲ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ. ಅಲ್ಲಿ ಏನು ಟೆಕ್ಸ್ಟ್ ತೋರಿಸ್ತೇವೆ ಮೊದಲೇ, ಅದನ್ನ ಡೆಸ್ಕ್ಟಾಪ್ ಸೆಟಲ್ಲಿ ಹೋಗಿ ಈ ವಿಡಿಯೋನ ನೋಡಿ ಕ್ರೋಮಲ್ಲಿ, ಅಲ್ಲಿ ಟೆಕ್ಸ್ಟ್ನ ಕಾಪಿ ಮಾಡ್ಕೋಬೋದು, ಅದನ್ನ ಪೇಸ್ಟ್ ಮಾಡಿ. ನಿಮಗೆ ಟೈಪ್ ಮಾಡೋಕ್ಕಾಗಲ್ಲ ಅಂದರೆ ಅಥವಾ ಟೈಪ್ ಮಾಡ್ತೀನಿ ಅಂದರೆ ವಿಡಿಯೋ ನೋಡಿಕೊಂಡು ಟೈಪ್ ಮಾಡಿ ಟೆಕ್ಸ್ಟ್ನ. ಇಲ್ಲಿ ವೈಸ್ ಚಾನ್ಸಲರ್ ನಂಬರ್ ಕೊಡ್ತಾ ಇದ್ದೀನಿ, VTU ಯೂನಿವರ್ಸಿಟಿ ಅವರು, ಇದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನೀವು ಬೇರೆ ಯೂನಿವರ್ಸಿಟಿ ಅಂದರೆ ಆ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ನಂಬರ್ನ ನೀವು ಅಥವಾ ಜಿಮೇಲ್ನ ಅಡ್ರೆಸ್ನ ನೀವು ಕಾಪಿ ಮಾಡಿ ಅವರಿಗೆ ಟೆಕ್ಸ್ಟ್ನ ಈ ಥರ ಸೆಂಡ್ ಮಾಡ್ಬೋದು, ಅಥವಾ ಡಾಕ್ಟರ್ ಅಶ್ವಥ್ ನಾರಾಯಣ ಕಾಂಟ್ಯಾಕ್ಟ್ ಮಾಡ್ಬೋದು, ಅಲ್ಲಿ ಅಡ್ರೆಸ್ ಕೊಟ್ಟಿದ್ದೀನಿ. ನಿಮ್ಗೇನು ಮಾಡೋಕ್ಕಾಗ್ತಿಲ್ಲ, ನಿಮಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಗೊತ್ತಿಲ್ಲ ಅಂದರೆ ನೀವೇನು ಮಾಡಿ ಅಂದರೆ, ನಿಮ್ಗೇನು ಸಮಸ್ಯೆ ಆಗ್ತಿದೆ ಅಂದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನೀವು 10-20 ಜನ ಕಮೆಂಟ್ ಮಾಡಿದ್ರೆ ನಾವು ಅಪ್ರೋಚ್ ಮಾಡೋಕ್ಕಾಗಲ್ಲ. ಒಂದು 100 ಜನ ಅಥವಾ ಒಂದು 500 ಜನ ಅಥವಾ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 1000 ಜನ ಮಾಡಿದ್ರೆ ಒಂದು ಜಾಸ್ತಿ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ಅಂದರೆ ನಾವು ಹೋಗಿ ರೆಸ್ಪೆಕ್ಟಿವ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರೊಂದು ಸಡನ್ನಾಗಿ ಒಂದು ರೆಸ್ಪಾನ್ಸ್ನ ರಿಪ್ಲೈ ಮಾಡ್ತಾರೆ ನಮಗೆ, ಇಲ್ಲ ಅಂದರೆ ನಮಗೆ ಅಷ್ಟೊಂದು ರೆಸ್ಪಾನ್ಸ್ ನಮಗೆ ಸಿಗಲ್ಲ. ಆ ಕಾರಣದಿಂದ ಏನು ಮಾಡಿ ಅಂದರೆ, ಈ ವಿಡಿಯೋನ ಸಾಕಷ್ಟು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ.